नमस्कार वीक्षक जननायक अप्पू टीवी वाहिनी समस्त वीक्षक बंद के स्वागत नानु होन्नुस्वामी अरुणाचल प्रदेश विटनगर आंध्र प्रदेश अमरावती अस्सां बिजपुर बिहार पटना छत्तीसगढ़ रायपुर गोवा पणजी गुजरात गांधीनगर हरियाणा चंडीगढ़ उत्तर प्रदेश शिमला जाकम रांची कर्नाटक बेंगलुरु केरल तिरुवनंतपुरम मध्य प्रदेश मुंबई मणिपुर इंफाल महाराष्ट्र मुंबई मेघालय श्रीलंका गुजरात हैदराबाद नागालैंड कोनिश कोनेश्वर पंजाब चंडीगढ़ राजस्थान जयपुर सिक्किम गांडा तमिलनाडु चेन्नई त्रिपुरा अगस्त उत्तर कन्नड़ देहेडु उत्तर प्रदेश लखनऊ पश्चिम बंगाल कोलकाता तेलंगाना हैदराबाद क्लास इकड़े क्लास अकड़े योड़ा ईन हूर यार अफेक्ट इवत शांति मेले शांति शांति आर क्लास यूरम ನಮ್ಮ ಗಂಗಲಾಪುರ ಆರನೇ ತರಗತಿ ಓದುತ್ತಿದ್ದೇನೆ ಯಾವ ತಾಲೂಕು ನಮ್ಮದು ಸಂಡೂರು ತಾಲೂಕು ಏನು ತಾರೀಕು ಇದೆ ಇವತ್ತು ಇವತ್ತು 21 ಹಾ ತಿಂಗಳು ಯಾವುದು ಎರಡನೇ ತಿಂಗಳು ಏನು ಹೆಸರು ಎರಡನೇ ತಿಂಗಳದು ಮಾರ್ಚಾ ಫೆಬ್ರವರಿಯಾ ರಾಷ್ಟ್ರ ಪಕ್ಷಿ ಯಾವುದು ರಾಷ್ಟ್ರ ಕವಿ ಯಾರು ಇವಾಗಿರೋ ಮಾಸ್ಟರ್ ಲೆಕ್ಕಕ್ಕೆ ಚೆನ್ನಾಗಿ ಹುಡುಗರು ಚೆನ್ನಾಗಿ ಹೋಮ್ವರ್ಕ್ ಮಾಡೋದಾಗಲಿ ಕಲಿಯೋದಾಗಲಿ ಏನೇ ವರ್ಕ್ ಮಾಡೋದಾಗಲಿ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಇತ್ತೀಚೆಗೆ ಏನು ನೀಟ್ನೆಸ್ ಆಗಲಿ ಹುಡುಗರು ಎಲ್ಲ ಆಡೋದು ಗೀಡೋದು ಏನಿಲ್ಲ ಜಾಸ್ತಿ ಎಲ್ಲ ಹೋಮ್ವರ್ಕ್ ಮಾಡ್ಬೇಕಾ ಹೋಮ್ವರ್ಕ್ ಮಾಡಿ ಆಮೇಲೆ ಹೊರಗಡೆ ಹೋಗ್ತದೆ ಸರ್ ಅಷ್ಟವರೆಗಂತೂ ಹೋಗಲ್ಲ ಮನೆಗೆ ಬಂದ ತಕ್ಷಣವೇ ಮಕ ತಗೊಂಡ್ವೇನೋ ಏನೋ ಟೀಗಿ ಕುಡಿದ್ರೇನೋ ಮತ್ತೆ ಹೋಮ್ವರ್ಕು ನಾವೇನೋ ಊಟ ಮಾಡಬಾ ಅದು ಮಾಡಬಾ ಅಂದ್ರೂ ಕೂಡ ಬರಲ್ಲ ಸರ್ ಇಲ್ಲ ನಾವು ಹೋಮ್ವರ್ಕ್ ಮಾಡಬೇಕು ಬರೆದ ಮೇಲೇ ಬರೋದು ಅಂತ ಹೇಳ್ತಾರೆ ಸರ್ ನಾವು ಒಂದೊಂದು ಸರಿ ಬುಕ್ಕ ಕೊಡಿಸಿ ನಮಗೆ ಸಾಕಾಗ್ಬಿಡುತ್ತೆ ಹಂಗೆ ಬರೀತಾರೆ ಹೋಮ್ವರ್ಕ್ ಏನು ಪ್ರಾಬ್ಲಮ್ ಇದೆ ಅನಿಸ್ತದೆ ಈ ಶಾಲೆಗೆ ಪ್ರಾಬ್ಲಮ್ ಏನಿಲ್ಲ ಸರ್ ಈಗ ಗ್ರೌಂಡ್ ಒಂದಿಲ್ಲ ಶೌಚಾಲಯ ಒಂದು ಮೇನ್ ಗ್ರೌಂಡಿಂದ ಸರ್ ಗ್ರೌಂಡ್ ಒಂದು ಆದರೆ ಪಾಪ ಹುಡುಗರಿಗೆ ಆಡೋಕೆ ಏನಿಲ್ಲ ಸರ್ ಸಣ್ಣದು ಗ್ರೌಂಡ್ ಇದೆ ಗ್ರೌಂಡ್ ಆಗಿ ಒಂದು ಶೌಚಾಲಯ ಅಂತ ಆಯ್ತು ಸರ್ ಅದರ ಪ್ರಾಬ್ಲಮ್ಮು ಆಮೇಲೆ ಒಬ್ಬ ಮಾಸ್ಟರ್ ಬೇಕು ಸರ್ ಈಗ ಒಬ್ಬರೇ ಇದ್ದಾರೆ ಅವರು ಹೋದರೆ ಮತ್ತೆ ಬೇರೆ ಯಾರಿಲ್ಲ ಇಬ್ಬರು ಗೆಸ್ಟ್ ಟೀಚರ್ ಇದ್ದಾರೆ ಅವರು ಗೌರ್ಮೆಂಟ್ ಟೀಚರ್ ಅಂತ ಇರೋದು ಒಬ್ಬರೇ ಇದ್ದಾರೆ ಪದ್ಧತಿ ಶಿಸ್ತು ಕಲ್ತಿದಾವ ಏನೋ ಒಂದು ಮಾಸ್ಟರ್ ಮನೆಗೆ ಹೇಳಿದ್ರು ಕೇಳಲ್ಲ ಮಾಸ್ಟರ್ ಹೇಳ್ತೀನಿ ಅಂತಂದ್ರೆ ಸುಮ್ಮನೆ ಅವ್ರ ರೇಟ್ಗೆ ಅವ್ರಿಗೆ ಕೆಲಸ ಮಾಡ್ತಾರೆ ಅದೊಂದು ಒಳ್ಳೆ ಗುರುವಿನ ಅದು ಒಂದು ಕಳಿಸಿದ್ದಾರೆ ಅದು ನಮ್ಗೆ ಪ್ರಾಬ್ಲಮ್ ಅಂದ್ರೆ ಇದು ಕಾಂಪೌಂಡ್ ಸರ್ ಕಾಂಪೌಂಡ್ ಪೂರ್ತಿ ಚಿಕ್ಕದೈತೆ ನಾವು ಅವಾಗಿಂದ ನೋಡ್ತಾ ಇದೀವಿ ನಾವು ಗೊತ್ತಾ ಇಲ್ಲ ಅದೇ ಕಾಂಪೌಂಡ್ ಹುಡುಗರು ಸ್ಟ್ರೆಂತ್ ಜಾಸ್ತಿ ಆಗೈತೆ ಊರು ದೊಡ್ಡದಾಗೈತೆ ಇಲ್ಲೇ ನಾವು ಮೈದಾನ ನೋಡಿ ಆಟ ಆಡಕ್ಕೆ ಅಂತ ವ್ಯವಸ್ಥೆ ಮಾಡ್ಬೇಕು ಕಾಂಪೌಂಡ್ ಬೇಸಿರ್ಬೇಕು ಶೌಚಾಲಯಗಳು ಬೇಸಿರ್ಬೇಕು ಅಂತ ಅದನ್ನ ನಾನು ಕಡೆಯುವ ಹೆಂಗ ಅನಿಸ್ತದೆ ಈ ಶಾಲೆ ವಾತಾವರಣ ನೋಡಿದ್ರೆ ವಾತಾವರಣ ಬೇಸೈತ್ರಿ ಹುಡುಗರು ಆಟ ಆಡೋಕ್ಕಿಲ್ಲ ಮೈದಾನ ಇಲ್ಲ ಅದು ಕಷ್ಟ ಆಗ್ಬೇಕು ನಮಗೆ ಹ್ಞೂ ಶೌಚಾಲಯ ಇಲ್ಲರಿ ಹ್ಞೂ ಅದು ಕಷ್ಟ ಆಗ್ಬೇಕು ಶೌಚಾಲಯ ಇಲ್ಲರಿ ಹ್ಞೂ ಅದು ಕಷ್ಟ ಆಗ್ಬೇಕು
ಅದಕ್ಕೆ ಇವಾಗ ಒಂದು ತೊಡು ಕೊಟ್ಟಿವ್ರಿ ಲೆಟ್ರ್ ಅವರಿಗೆ ಪಂಚಾಯತ್ ಅವರಿಗೆ, ಇನ್ನೊಂದು ಸಾರಿ ಕೊಡ್ತವ್ರಿ. ಕೊಟ್ಟು ಅವಾಗ ಮುಂದೆ ದಾರಿ ಬೇರೆ ಆಯ್ತು. ಶಾಲೆಗೆ ಫಂಕ್ಷನ್ ಆದರೆ ಏನಾದ್ರು ಹೇಳ್ತಾರ ಮಾಸ್ಟರ್ ಹೇಳಿ ಕಳಿಸ್ತಾರೆ ನಿಮಗೆ? ಎರಡು ದಿನ ಮುಂದೆ ಹೇಳ್ತಾರೆ. ಹಾಂ, ಎರಡು ದಿನ ಮುಂದೆ ಹೇಳ್ತಾರೆ, ನಾವು ಬಂದ್ಬಿಡ್ತೀವಿ. ಅವ್ರು ಹೇಳ್ಯಾರಪ್ಪ ಅಂದ್ರೆ ಕಂಪಲ್ಸರಿ ಬಂದ್ಬಿಡ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶಾಲೆ ಬಗ್ಗೆ? ಎಲ್ಲ ಬೇಸ ಐತ್ರಿ. ಇವಾಗ ಏನಂದ್ರೆ ಹುಡುಗರು ಮೈದಾನ ಇಲ್ಲ ಆಡಕ್ಕೆ, ಇನ್ನೊಬ್ಬ ಮಾಸ್ಟರ್ ಬೇಕು ನಮಗೆ. ಗೌರ್ಮೆಂಟ್ ಟೀಚರ್ ಇಬ್ಬರಿದ್ರೆ ಅವ್ರು ಎಲ್ಲೇನು ಹೊರಗಡೆ ಹೋದ್ರೂ ಮೀಟಿಂಗ್ ಪಟ್ಟಿಂಗ್ ಹೋದ್ರೂ ಅವರಿಗೆ ಇಲ್ಲಿ ಒಬ್ರು ಇರಿದ್ರೆ ಎಲ್ಲ ಮಕ್ಕಳನ್ನ ಅವರಿಬ್ಬರು ಸೇರಿ ನೋಡ್ಕೊಂತಾರೆ. ಓದಿ ಶಾಲೆಯಲ್ಲಿ ಕೆಲಸ ಮಾಡೋದು ನಮಗೆ ಖುಷಿ ಸರ್. ಏನೋ ನಮ್ಮಿಂದ ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ಕಲಿಸ್ತಾ ಇದ್ದೀವಿ ಸರ್. ಕಲಿಯಕ್ಕೆ ಇನ್ನೂ ಹೆಚ್ಚಿನ ನಮ್ಮೆಲ್ಲ ಶಿಕ್ಷಕರವ್ರು ಕೂಡ ಪ್ರೋತ್ಸಾಹ ಐತೆ, ಊರಿನವ್ರು ಕೂಡ ಪ್ರೋತ್ಸಾಹ ಐತೆ. ಚೆನ್ನಾಗಿ ಇನ್ನು ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡ್ಕೊಂಡು ಹೋಗ್ತೀವಿ ಸರ್ ಎಲ್ಲರೂ. ಈಗ ಎರಡು ವರ್ಷದ ಹಿಂದೆ ಶೌಚಾಲಯ ಪ್ರಾಬ್ಲಮ್ ಇತ್ತು ಸರ್, ಈಗ ಹೊಸದು ಒಂದು ಆಗಿದೆ, ಈಗ ಒಂದು ವರ್ಷ ಆಯ್ತು ಸರ್. ಅದರಲ್ಲಿ ಕಂಫರ್ಟ್ ಮಾಡ್ಕೊಂಡು ಈ ಕಡೆ ಲೇಡೀಸ್ ಹೋಗ್ತಾರೆ ಸರ್, ಈ ಕಡೆ ಬಾಯ್ಸ್ ಹೋಗ್ತಾರೆ. ಅಂದರೆ ಒಂದೇ ಒಂದರಲ್ಲೇ ಎರಡು ಇದೆ? ಇಲ್ಲ ಸರ್, ಒಂದು ಈ ಕಡೆ ಎರಡು ಇದಾವೆ ಸರ್, ಅದರಲ್ಲಿ ಒಂದು ರನ್ನಿಂಗ್ ಐತೆ ಆಲ್ರೆಡಿ, ಅದರಾಗೆ ಲೇಡೀಸ್ ಹೋಗ್ತಾರೆ ಸರ್, ಈ ಕಡೆ ಬಾಯ್ಸ್ ಹೋಗ್ತಾರೆ. ಹ್ಞೂ ಹ್ಞೂ ಹ್ಞೂ. ಸ್ಕೂಲು ಚೆನ್ನಾಗಿತ್ತು, ಅವುಗಳ ಬಗ್ಗೆ ಸ್ವಲ್ಪ ಜ್ಞಾನ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀನಿ ಸರ್. ಏನು ತೊಂದರೆ ಇದೆ ಶಾಲೆಯಲ್ಲಿ ಸರ್? ಈ ಸದ್ಯ ಮಟ್ಟಿಗೆ ನಮಗೆ ಯಾವುದೇ ತೊಂದರೆ ಇಲ್ಲ ಸರ್. ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಇದಾವೆ ಸರ್. ಈಗ ಏನು ಒಂದು ಶೌಚಾಲಯ ಒಂದು ಒಂದೇ ಒಂದು ಕೊರತೆ ಇದೆ, ಅದು ಪಂಚಾಯತಿಯವರು ಕೂಡ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಜೊತೆಗೆ ನಮ್ಮ ಶಾಲೆಗೆ ಸುಮಾರು ವರ್ಷಗಳಾಯ್ತು ಸರ್, ಸ್ವಲ್ಪ ಬಣ್ಣ ಒಂದು ಆಗಿಲ್ಲ, ಅದೊಂದಾದರೆ ನಮಗೆಲ್ಲ ಕಂಫರ್ಟ್ ಸರ್. ಎಲ್ಲ ಸೌಲಭ್ಯಗಳು ಇದ್ದಾವೆ ಸರ್ ನಮ್ಮ ಶಾಲೆ. ಒಂದು ಕುಡಿಯೋ ನೀರು ಆಗಿರ್ಬೋದು, ಆಮೇಲೆ ಒಂದು ಪರಿಸರ ಆಗಿರ್ಬೋದು, ಆಮೇಲೆ ಮಕ್ಕಳಿಗೆ ಮಾಡ್ತಕ್ಕಂಥ ಒಂದು ಬೋಧನೆಯಲ್ಲಿ ಆಗಿರ್ಬೋದು, ಮಕ್ಕಳ ಒಂದು ಸ್ಪಂದನೆಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಸರ್, ಉತ್ತಮವಾಗಿದೆ. ನಾವು ಕೂಡ ನಮ್ಮ ಈ ದೂರಲ್ಲೇ ಇರೋದರಿಂದಾಗಿ ನಮ್ಮ ಮಕ್ಕಳಿಗೆ ನಾವು ನಮ್ಮ ಕೈಲಾದಷ್ಟು ಒಂದು ಗುಣಾತ್ಮಕ ಒಂದು ಶಿಕ್ಷಣವನ್ನು ಒಂದು ಬೋಧನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇದೆ ಈ ಶಾಲೆಗೆ? ಸರ್, ನಮ್ಮ ಶಾಲೆಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಎಸ್ ಡಿ ಎಮ್ ಸಿ ರಚನೆ ನೆನೆಗುರಿಗೆ ಬಿದ್ದಿತ್ತು ಸರ್, ಆಗಿರಲಿಲ್ಲ. ಅದು ಮತ್ತೆ ಎಲ್ಲ ಊರಿನವರ ಒಂದು ಸಹಕಾರದೊಂದಿಗೆ ಈ ವರ್ಷ ಹೊಸದಾಗಿ ಎಸ್ ಡಿ ಎಮ್ ಸಿ ಒಂದು ರಚನೆ ಆಗಿದೆ ಸರ್. ಹೊಸದಾಗಿ ಅಧ್ಯಕ್ಷರು ಕೂಡ ನೇಮಕವಾಗಿದ್ದಾರೆ. ನಮ್ಮ ಶಾಲೆಗೆ ಏನೇ ಒಂದು ಕುಂದು ಕೊರತೆಗಳಿರಲಿ ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾಯಿದ್ದಾರೆ ಸರ್. ಅವರ ಒಂದು ಕೈಲಾದಷ್ಟು ಏನಿದೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಶಿಕ್ಷಕರ ಒಂದು ಕೊರತೆ ಆಗಿದೆ ಸರ್, ಅದಕ್ಕೂ ಸಹ ಎಲ್ಲ ಬಿ ಇ ಒ ಕಚೇರಿಗೆ ಸಹ ಎಲ್ಲ ಪಾಪ ಓಡಾಡಿದ್ದಾರೆ. ಇನ್ನೊಬ್ಬ ನಮಗೆ ಶಿಕ್ಷಕರ ಕೊರತೆ ಇದೆ, ನಮಗೆ ಹಾಕಿಕೊಡ್ಬೇಕು ಅಂತೇಳಿ ಎಲ್ಲ ಕೇಳಿದ್ದಾರೆ. ಅವರು ಎಲ್ಲ ಪ್ರಯತ್ನವನ್ನು ಮಾಡಿದರು ಸರ್. ಬಿ ಒ ಸರ್ ಕೂಡ ಇನ್ನೊಬ್ಬ ಶಿಕ್ಷಕರನ್ನು ನಮ್ಗೆ ಇಲ್ಲಿ ಹಾಕಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್. ಸುಮಾರು ಇಲ್ಲಿ ಒಂದು 10-11 ವರ್ಷಗಳಿಂದ ನಾವು ನಮ್ಮ ಶಾಲೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ನಾವು ಪಾಠ ಮಾಡ್ತಾಯಿದ್ದೀವಿ ಸರ್.
ಯಾವತ್ತು ಕೂಡ ನಮ್ಮ ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಶಿಕ್ಷಕರು ಇವರು ಅತಿಥಿ ಶಿಕ್ಷಕರು ನಾವು ರೆಗ್ಯುಲರ್ ಟೀಚರ್ಸ್ ಅನ್ನೋ ಒಂದು ಭಾವನೆಯೇ ಇಲ್ಲ ಸರ್. ಎಲ್ಲರೂ ನಾವು ಒಂದು ಈಕ್ವಲ್ ಆಗಿ ಪರಸ್ಪರ ಎಲ್ಲರೂ ಸಹ ಒಂದು ಶೇರ್ ಮಾಡಿಕೊಂಡು ಅದು ಏನೇನು ಮಕ್ಕಳಿಗೆ ಏನೇನು ಮಾಡಬೇಕು ಅಂತೇಳಿ ಎಲ್ಲ ನಾವು ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡೇ ನಾವು ಹೋಗ್ತಾ ಇದ್ದೀವಿ ಸರ್. ಆ ಭಾವನೆ ಯಾವತ್ತೂ ನಮ್ಮ ಮುಖ್ಯ ಶಿಕ್ಷಕರು ಕೂಡ ನಮ್ಮನ್ನ ಹತ್ರ ನೋಡಿಲ್ಲ ಸರ್. ಸ್ಟಾರ್ಟಿಂಗ್ ಬಂದ್ವಿ, ಬಂದಾಗ ಸಣ್ಣ ಹಳ್ಳಿ, ನಮ್ಮದು ದೊಡ್ಡ ಊರು ಸರ್. ದೊಡ್ಡ ಊರು ಸಣ್ಣ ಹಳ್ಳಿ ಬಂದ್ವಿ, ಹೆಂಗೆ ಏನಪ್ಪ ಜೀವನ ಮುಂದೆ ಅಂತ ಒಂದು ಸ್ವಲ್ಪ ಭಯ ಕಾಡ್ತಿತ್ತು. ಆಮೇಲೆ ನಾವು ಸ್ಕೂಲಿಗೆ ಬಂದ ನಂತರ ನಮಗೆ ಸರ್ಸು ಪರಿಚಯ ಆಯಿತು. ಸರ್ ಪರಿಚಯದಿಂದ ಸ್ಕೂಲು ಊರು ಬರ್ತಾ 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 ನಮ್ಮ ನಾವು ಒಂದು ಆತ್ಮೀಯತೆ ಬೆಳೆಸ್ಕೊಂತ ಹೋದ ಸರ್ ಅವರು. ಆ ಮಕ್ಕಳಿಗೆ ಏನಾರು ಒಂದು ಮಾಡೋಣ, ನಾವು ಬಂದಾಗ ಮಕ್ಕಳು ಸ್ವಲ್ಪ ಅದೇ ಕಾಮನ್ ಆಗಿ ಇರಂಗೆ ಇದ್ದು ಸರ್, ಇಲ್ಲ ನಾವು ಸ್ವಲ್ಪ ಏನಾರು ಮಾಡೋಣ ಅಂಥೇಳಿ. ನಮ್ಮ ಇನ್ನೊಬ್ಬರು ವೀರಪ್ಪ ಸರ್ ಅಂತ ಇದ್ದರು, ಅವ್ರ ಪರಿಶ್ರಮನೂ ಭಾಳ ಚೆನ್ನಾಗಿತ್ತು ಸರ್. ಅವರು ನಾವು ಒಟ್ಟುಗೂಡಿ ಸರ್ ಸಹಕಾರದಿಂದ ಏನೇನು ಆಗುತ್ತಾ ಒಂದೊಂದು ಒಂದು ಹಂತ ಹಂತವಾಗಿ ಮಾಡ್ಕೊಂತ ಬಂದ್ವಿ ಸರ್. ನಮಗೆ ತೊಂದರೆ ಏನಿಲ್ಲ ಸರ್. ನಮಗೆ ಆತ್ಮೀಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಭಾಳ ಸಹೋದರ ರೀತಿಯಲ್ಲಿ ಭಾಳ ಸಪೋರ್ಟ್ ಮಾಡಿ ಅವರೇನು ಅಲ್ಪ ಸಮಯದಲ್ಲೇ ಆಯ್ಕೆಯಾದ್ರು ಸರ್. ಮೊನ್ನೆ ನಾವು ಏನೇ ಹೇಳಿದರೂ ಕಾರ್ಯಕ್ರಮ ಬರ್ತಾರೆ, ಅದಕ್ಕೇನೋ ಸ್ಪಂದಿಸ್ತಾರೆ. ಮತ್ತು ಶಿಕ್ಷಕರದು ಕೊರತೆ ಐತೆ ಅಂದಾಗ ಡಿ ಡಿ ಪಿ ಆಫೀಸ್ಗೆ ಹೋಗಿ ಲೆಟ್ರ್ ಕೊಟ್ಟು ಬಂದರು, ಪಂಚಾಯತಿಗೆ ಓಡಾಡ್ಯಾರ, ಬಿ ಓ ಆಫೀಸಿಗೆ ಹೋಗಿ ಬರ್ತಾರೆ ಸರ್. ಅಕ್ಕಿ ಸರ್ ಕಂಡು ಬಂದಾರ, ಅಕ್ಕಿ ಸರ್ ಕೂಡ ಒಂದು ಟೀಚರ್ಸ್ ಹಾಕಿ ಕೊಡ್ತಾವೆ. ಈಗ ಕೆಲವು ತೊಂದರೆಗಳು ಎಂಡಿಂಗ್ ಅಲ್ಲ, ಯಾವ ಸ್ಕೂಲಲ್ಲಿ ಇಲ್ಲ ಅಂತ ಅವರು ಕೂಡ ಸ್ಪಂದಿಸ್ಯಾರ ಸರ್. ಹ್ಞೂ ಹ್ಞೂ ಹ್ಞೂ. ಎಷ್ಟು ಜನ ಟೀಚರ್ಸ್ ಇದ್ದಾರೆ ಇಲ್ಲಿ? ಇಲ್ಲಿ ನಾನು ಒಬ್ಬನೇ ಗೌರ್ಮೆಂಟ್ ಸರ್, ಇಬ್ಬರು ಅತಿಥಿ ಶಿಕ್ಷಕರು ನಾಗೇಶ್ ಮತ್ತು ಶ್ರೀನಾಥ್ ಅಂತ ಹೇಳಿ ಸರ್. ಹ್ಞೂ ಹ್ಞೂ. ಎಷ್ಟನೇ ತರಗತಿಯಿಂದ ಅವರಿಗೆ? 1ರಿಂದ 7ನೇ ತರಗತಿವರೆಗೆ ಐತೆ ಸರ್. ಹಾಂ ಹಾಂ ಹಾಂ. ಅಂದರೆ ಇನ್ನು ಯಾವ್ಯಾವ ಶಿಕ್ಷಕರು, ಯಾವ ವಿಷಯಕ್ಕೆ ಶಿಕ್ಷಕರು ಬೇಕಾಗಿತ್ತು? ಒಂದು ಸರ್ ಇಲ್ಲಿ ಸೈನ್ಸ್ ಮ್ಯಾಥ್ಸು ಒಬ್ಬರು ಶಿಕ್ಷಕರು ಬೇಕು ಸರ್, ಕನ್ನಡ ಒಬ್ಬರು ಶಿಕ್ಷಕರು ಬೇಕು, ಹಿಂದಿ ಶಿಕ್ಷಕರು ಬೇಕು, ಈಗ ಸದ್ಯ ಪರಿಸ್ಥಿತಿಗೆ ಒಬ್ಬರು ಶಿಕ್ಷಕರು ಬೇಕೇ ಬೇಕು ಸರ್. ಹ್ಞೂ. ತೊಂದರೆ ಅನಿಸಲ್ವಾ ನಿಮಗೆ ಒಂದೊಂದು ಒಬ್ಬೊಬ್ಬರು ಶಿಕ್ಷಕರು 5-5 ಸಬ್ಜೆಕ್ಟ್ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಅರ್ಥ ಆಗುತ್ತೆ ಅಂತಕ್ಕಂಥ ಮಕ್ಕಳ ಕೊರತೆ ನಾವು ನೆನಪು ಮಾಡ್ಕೊಂಡಾಗ ಸರ್ ಅದೇನು ತೊಂದರೆ ಅನಿಸಂಗಿಲ್ಲ ಸರ್. ಅವ್ರಿಗೊಂದು ಏನಾದರೂ ಕೊಡ್ಬೇಕಲ್ಲ, ಇಲ್ಲಾಂದರೆ ಅವರು ಇದೇ ರೀತಿ ಹೋಗ್ಬಿಡ್ತಾರೆ, ಅವ್ರಿಗೆ ಸಿಗೋದಿಲ್ಲ ಆ ಒಂದು ಸಬ್ಜೆಕ್ಟು ಅಂತ ಹೇಳಿ. ಹ್ಞೂ. ಅವ್ರ ಕೊರತೆ ನಾವು ಅವ್ರನ್ನ ನೆನೆಸ್ಕೊಂಡಾಗ ಅದೇನು ದೊಡ್ಡ ಸಮಸ್ಯೆ ಅನ್ಸಲ್ಲ ಸರ್. ಆದರೂ ಶೌಚಾಲಯ ಕೂಡ ಇಲ್ಲ, ತಾವು ಏನು ಕಾರ್ಯನಿರ್ವಹಿಸಿದ್ರು ಸ್ವಲ್ಪ ಏನಾದರೂ ಬೇಜಾರು ಅನ್ಸಲ್ಲ? ಬೇಜಾರು ಅನಿಸ್ತಿತ್ತು ಸರ್. ಅದು ಒಂದು ದುರಸ್ತಿಯಲ್ಲಿ ಸರ್, ಅದನ್ನು ನಾವೇ ಸ್ವಚ್ಛ ಮಾಡ್ತಿದ್ವಿ. ಸರ್ಸು ನಾವು ಕೂಡ ಗ್ಲೌಸ್ ಹಾಕ್ಕೊಂಡು ಮಕ್ಕಳಿಗೆ ಜೊತೆಯನ್ನು ಮಾಡಿಸ್ತಿದ್ದಿಲ್ಲ, ಕೆಲವೊಂದ್ಸಲ ಅಡಿಗೆಯರು ಮಾಡಿಸಿದ್ರು. ಅದು ಏನಾಗ್ಬಿಡ್ತು, ಹೊಲದಿಂದ ಹಾವು ಹುಳ ಪುಳಿ ಬರ್ತಾ ಇದ್ವು ಸರ್. ಮತ್ತು ಬೇಸಿಗೆ ರಜದಲ್ಲಿ ಸ್ವಲ್ಪ ಬಳಸಿಲ್ಲದ ಕಾರಣ ಅದು ಇದಾಗಿತ್ತು, ಭಾಳ ದುರಸ್ತಿಯಲ್ಲಿತ್ತು. ಹಾಗಾಗಿ ನಾವು ನಮ್ಮ ಸರ್ ಏನು ಮಾಡಿದ್ವಿ, ನಾವು ಶಿಕ್ಷಕರು ಹೊರಗೋಗಂದು ಸರ್ ಫಸ್ಟು ಜೆಂಟ್ಸ್ ಬಿಟ್ಟು ಆಮೇಲೆ ಲೇಡೀಸ್ ಬಿಡೋದು. ಮತ್ತು ಅದಕ್ಕೆ ಕೂಡ ಲೆಟರ್ ಎಲ್ಲ ಕೊಟ್ಟವು ಸರ್, ಅದು ಸ್ಯಾಂಕ್ಷನ್ ಮಾಡ್ತಾವೆ ಅಂತ ಹೇಳಿದ್ದಾರೆ. ಯಾರು? ನಮ್ಮ ಸಿ ಆರ್ ಪಿ ಸರು, ಬಿ ಓ ಸರು ಮತ್ತು ಪಂಚಾಯತಿಯಿಂದ ಲೆಟರ್ ಕೊಟ್ಟವು. ಎಲ್ಲ ಕಡೆಯಿಂದ ನಾವು ಲೆಟರನ್ನು ಕೊಟ್ಟಿದ್ವಿ ಸರ್. ನಾವು ಈಗಿನ 3 ವರ್ಷ ಆಯ್ತಲ್ಲ ಸರ್ ರೀಸೆಂಟಾಗಿ. ಯಾವುದೇ ರೀತಿ ಒಬ್ಬರು ಇಲ್ಲೇ ಬಸಣ್ಣ ಅಂತೇಳಿ ಅವರು ಸ್ಕೂಲಿಗೆ ಮರಳನ್ನು ಕೊಡಿಸಿದ್ರು ಸರ್. ಕೆಲವೊಬ್ಬರು ಯಾರ ನಾವು ಫಂಕ್ಷನ್ ಆಟೋಗೆ ತಗೊಂಡು ಹೋಗ್ಬೇಕಂದ್ರೆ ಆಟೋದು ಬಾಡಿಗೆ ಇಸ್ಕೊಳ್ಳೋ ಸರ್. ಕೆಲವೊಬ್ಬರು ಎಲ್ಲ ರೀತಿಯಿಂದ ನಮಗೆ ಸಹಕಾರ ಆಯ್ತು ಸರ್. ಈ ನಮ್ಮ ಶಾಲೆಯ ಸಹಕಾರಕ್ಕೆ ಭಾಜನರಾದಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರು, ಅತಿಥಿ ಶಿಕ್ಷಕರು, ಊರಿನ ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಹಳೆಯ ವಿದ್ಯಾರ್ಥಿಗಳು, ನಮ್ಮ ವಿಠಲಾಪುರ ಗ್ರಾಮ ಪಂಚಾಯಿತಿಯ ಪಿ ಡಿ ಓ ಮತ್ತು ಅಧ್ಯಕ್ಷರು, ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ IR ಅಕ್ಕಿ ಸರ್ ಅವರು ಮತ್ತು ಸಂಪನ್ಮೂಲ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಗೆ ಕೂಡ ನನ್ನ ನಮಸ್ಕಾರಗಳು. 9 ಗಂಟೆಗೆ ಬರ್ತೀವಿ ಸರ್. ಹಾಲು ಕಾಸಿ ಮತ್ತು ಅನ್ನ ಸಾಂಬಾರು ಮಾಡಿ ಮೊಟ್ಟೆ ಕುಚ್ಚಿ ಹುಡುಗಿ ಊಟ ಬಡಿಸಿ ನಾವೆಲ್ಲ ತೊಳೆದಾಕಿ ಆಮೇಲೆ ನಾವು ಊಟ ಮಾಡಿ ಸಾರು ಊಟ ಮಾಡಿ ಮೇಲೆ ನಾವು ಊಟ ಮಾಡಿ ಹೋಗ್ತೀವಿ ಸರ್. ಸ್ವಲ್ಪ ಊಟ ಮಾಡಿ ನೋಡ್ತೀವಿ ಸರ್ ಚೆನ್ನಾಗೈತೆ ಅಂತ. ಆಮೇಲೆ ಮಕ್ಕಳಿಗೆ ಬಡಿಸ್ತೀವಿ ಸರ್. ಇದೆ ಸರ್ ಸಣ್ಣ ಸ್ವಲ್ಪ ದೊಡ್ಡದು ಸರ್. ಇದರಲ್ಲಿ ಎಲ್ಲ ಇದೆಲ್ಲ ಹಾವು ಚೋಳು ಹೆಂಗೆ ಇದರಲ್ಲಿ ಹೆಣ್ಮಕ್ಳನ್ನ ಶೌಚಾಲಯಕ್ಕೆ ಕಳಿಸ್ತಾ ಇದ್ರದು ಭಾಳ ಚೆನ್ನಾಗಿರುತ್ತೆ ಎಲ್ಲ ಅದ್ರಾಗ ಹೋಗ್ತಾರೆ ಸರ್.
ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.